ಡಿ ಕೆ ಶಿ ಇಂದಲೇ ಪತನವಾಗಿತ್ತ ಎರಡ್ ಸಾವಿರದ ಹದಿನೆಂಟರ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪತನವಾಗೋದು ಫಿಕ್ಸ್ ಆ ಡಿ ಸಿಎಂ ವಿರುದ್ಧ ಮಾಜಿ ಸಿಎಂ ಪದೇ ಪದೇ ಗುಡುಕ್ತಿರೋದು ಯಾಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಿರಂಗವಾಗಿ ನನ್ನ ಕೈ ಮೇಲೆ ಎತ್ತಿಸ್ಬಿಟ್ಟು ಜೋಡೆತ್ತು ಜೋಡೆತ್ತು ಅಂತ ಬಿಲ್ಡ್ ಅಪ್ ತಗೊಬಿಟ್ಟು ಎತ್ತಿನ ಗಾಡಿನೂ ಇಲ್ಲ ಎತ್ತು ಇಲ್ಲ ಎಸ್ ಕೆ ಪಾದವರು ಡಿ ಕೆ ಶಿವಕುಮಾರ್ ಇದನ್ನು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಆರೋಪ ಪ್ರಸ್ತುತ ಇರುವ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರ ಈ ಹಿಂದೆ ಕೆಡವೋಕೆ ಕಾರಣನೇ ಡಿ ಕೆ ಶಿವಕುಮಾರ್ ಸುಮ್ ನನ್ನ ಹೆಸರು ಹಾಳು ಮಾಡೋ ಪ್ರಯತ್ನ ಮಾಡಿದ್ರು ಸಾಕಷ್ಟು ವಿಚಾರಗಳಲ್ಲಿ ಬೆಳಗಾವಿ ಪಾಲಿಟಿಕ್ಸಲ್ಲಿ ಅಲ್ಲಿ ಕೂಡ ಹೌದು ಇದೀಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾದ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಬರೆದಿಟ್ಕೊಳ್ಳಿ ಇದು ಖಚಿತ ಅಂತ ಜೊತೆಗೆ ಈಗಾಗಲೇ ತಿಹಾರ ಜೈಲನ್ನು ಬಂದವ್ರೆ ಪರ್ಮನೆಂಟಾಗಿ ಅಲ್ಲಿಗೆ ಹೋಯ್ತಾರೆ ನಮ್ಮನ್ನ ಆಶನ ಕಳ್ಸೋಕ್ಕೆ ನೋಡ್ತಾವ್ರೆ ಅವ್ರು ಪರ್ಮನೆಂಟಾಗಿ ತಿಹಾರ್ ಜೈಲಲ್ಲೇ ಸೆಟ್ಲ್ ಆಯ್ತಾರೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ ಎಸ್ ವೀಕ್ಷಕರೇ ಇಷ್ಟೊಂದು ದ್ವೇಷ ಇಷ್ಟೊಂದು ಆಕ್ರೋಶ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಒಟ್ಟಿಗೆ ನಿಖಿಲ್ ಅವರ ಪರ ಪ್ರಚಾರವನ್ನು ಮಾಡಿದ್ರು ಈಗ ನೋಡಿದ್ರೆ ವಿಧಾನಸಭಾ ಚುನಾವಣೆಯಿಂದ ಈಚೆಗೆ ಇಬ್ಬರು ಇಬ್ಬರದ್ದು ಅತಿ ದೊಡ್ಡ ಶತ್ರುತ್ವ ಭವಿಷ್ಯದಲ್ಲಿ ನೆಂದು ಅವ್ರ ಜೊತೆ ನಾನು ರಾಜಿ ಮಾಡ್ಕೊಳ್ಳಲ್ಲ ಒಮ್ಮೆ ಅವರ ಜೊತೆ ಸರ್ಕಾರ ಮಾಡಿದ್ರಿಂದ ನಾನು ಈಗಲೂ ನೋವು ನೋವನ್ನು ಅನುಭವಿಸ್ತಿದ್ದೇನೆ ಅಂತ ನೇರವಾಗಿ ಗುಡುಗಿದ್ದಾರೆ ಒಮ್ಮೆ ತಿಹಾರ್ ಜೈಲ್ ನೋಡ್ಕೊ ಬಂದವರೆ ಅವರು ಮತ್ತೆ ಅಲ್ಲಿಗೆ ಶಾಶ್ವತಕ್ಕೆ ಹೋದ್ರು ಅಚ್ಚರಿ ಪಡಬೇಕಲ್ಲಿ ಅಂತ ಗುಡುಗಿದ್ದಾರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ಕೇವಲ ರಾಜ್ಯದ ಅಭಿವೃದ್ಧಿಗಾಗಿ ಇದರಲ್ಲಿ ಜೆ ಡಿ ಎಸ್ಗೆ ಯಾವುದೇ ಸ್ವಾರ್ಥ ಇಲ್ಲ ಬಿ ಜೆ ಪಿಗೂ ಯಾವುದೇ ಸ್ವಾರ್ಥ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಏನದು ಈ ವರ್ಗಾವಣೆ ಮತ್ತೊಂದು ಕಮಿಷನ್ ದಂಧೆ ಎಲ್ಲವೂ ಇತ್ತು ಒಂಥರ ಎಲ್ಲ ಮೀರಿ ಹೋಗ್ತಾ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಷ್ಟೇ ಈ ಮೈತ್ರಿ ಹೀಗಾಗಿ ಎಲ್ಲಕ್ಕಿಂತ ಅತಿ ದೊಡ್ಡ ಸ್ಟೇಟ್ಮೆಂಟ್ ಒಂದು ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋಗ್ತಾರೆ ಮತ್ತೆ ಅಂತ ಇನ್ನೊಂದು ಕರ್ನಾಟಕದಲ್ಲಿ ಮತ್ತೆ ಚುನಾವಣೆ ಹೇಗೆ ಸಾಧ್ಯ ಥರ ಮಿಲಿಯನ್ ಡಾಲರ್ ಪ್ರಶ್ನೆ ಬಿ ಜೆ ಪಿ ಗೆದ್ದಿರೋದು ಅರವತ್ತಾರು ಜೆ ಡಿ ಎಸ್ ಗೆದ್ದಿರೋದು ಹತ್ತೊಂಬತ್ತು ಎಂಬತ್ತೈದು ಸೀಟು ಇನ್ನು ನೂರ ಹದಿಮೂರು ಬರಬೇಕು ಮ್ಯಾಜಿಕ್ ನಂಬರ್ ಹೇಗೆ ಮಾಡೋಕ್ಕೆ ಸಾಧ್ಯ ಬಹುಮತದ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಟ್ಟು ಸಾಕಷ್ಟು ಜನ ಬಿ ಜೆ ಪಿಗರು ಈಗಾಗಲೇ ಒಳಗೊಳಗೆ ಒಳಗೊಳಗೆ ಮಾತಾಡ್ತಾ ಇದ್ದಾರೆ ಸರ್ಕಾರ ಪತನ ಆಗುತ್ತೆ ಅಂತ ಸಾಧ್ಯನಾ ಕುಮಾರಸ್ವಾಮಿ ಅವರ ಈ ಆಕ್ರೋಶದ ನುಡಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು